ಸುದ್ದಿಯ ಸಿಂಹಾಸನ ಮಹಾಸನ್ ಟಿವಿ ನ್ಯೂಸ್ ನಾನು ನಿಸರ್ಗ ಈಗ ಹೆಡ್ಲೈನ್ಸ್ ಪಿತೃಪಕ್ಷದ ಹಿನ್ನೆಲೆ ಕೋಳಿ ಕುರಿ ಮಟನ್ ಗೆ ಭಾರಿ ಬೇಡಿಕೆ ಮಾಂಸದ ಅಂಗಡಿಗಳ ಮುಂದೆ ಜನಸಂದಣಿ ಗಮನ ಸೆಳೆದ ಅಜ್ಜಿ ಮನೆಯ ಅಡಿಗೆ ಖ್ಯಾತ ಮುನ್ಶಾಪಾದ ದರ್ಗದಲ್ಲಿ ಅಡಿಗೆ ಹಬ್ಬ ಪ್ರತಿ ವರ್ಷ ಬರುವ ಮಹಾಲಯ ಅಮಾವಾಸ್ಯೆ ದಿನದಂದು ಅನೇಕರು ಪಿತೃಪಕ್ಷದ ಹಬ್ಬವನ್ನು ಆಚರಿಸುವುದು ರೂಢಿಸಿಕೊಂಡು ಬಂದಿದ್ದು ಹಾಸನದ ಕೋಳಿ ಮತ್ತು ಕುರಿ ಮಟನ್ ಗೆ ಭಾರಿ ಬೇಡಿಕೆ ಕಂಡುಬಂದಿದೆ ನಗರದ ಸಂತೆಪೇಟೆ ಬಳಿ ಇರುವ ಕೋಳಿ ಮಟನ್ ಮಾರ್ಕೆಟ್ ನಲ್ಲಿ ಶನಿವಾರ ಬೆಳಗಿನಿಂದಲೇ ಮಟನ್ ಖರೀದಿ ಮಾಡಲು ಜನರು ಮುಗಿಬಿದ್ದಿದ್ರು ಕೋಳಿ ಚಿಕನ್ 1 ಕೆಜಿ ಗೆ 150 ರೂಪಾಯಿಯಿಂದ 170 ರೂಪಾಯಿವರೆಗೂ ಇದ್ರೆ ಮಟನ್ 1 ಕೆಜಿ ಗೆ 600 ರೂಪಾಯಿಯಿಂದ 650 ರವರೆಗೂ ಇರುವುದು ಕಂಡುಬಂದಿತ್ತು ಬೆಲೆಯನ್ನ ಲೆಕ್ಕಿಸದೆ ಸಾರ್ವಜನಿಕರು ಖರೀದಿಯಲ್ಲಿ ತೊಡಗಿದ್ರು ಇನ್ನು ಈ ಹಬ್ಬದ ಹಿನ್ನೆಲೆ ನೋಡೋದಾದ್ರೆ ಮಹಾಲಯ ಅಮಾವಾಸ್ಯೆ ಅಥವಾ ಸರ್ವ ಪಿತೃ ಅಮಾವಾಸ್ಯೆಯ ಕೊನೆಯ ದಿನ ಈ ದಿನವನ್ನ ಅತ್ಯಂತ ಪ್ರಮುಖ ಮತ್ತು ಪವಿತ್ರ ಎಂದು ಪರಿಗಣಿಸಲಾಗುತ್ತದೆ ಪಿತೃಪಕ್ಷ ಸಮಯದಲ್ಲಿ ಶ್ರಾದ್ಧವನ್ನ ಮಾಡಿದಲ್ಲಿ ಪೂರ್ವಜರ ಆತ್ಮ ಸ್ವರ್ಗಕ್ಕೆ ಹೋಗುತ್ತದೆ ಎಂದು ತಿಳಿದು ನಂಬಲಾಗಿದೆ ಪೂರ್ವಜರ ಶ್ರಾದ್ಧವನ್ನ ಪಿತೃಪಕ್ಷ ಸಂದರ್ಭದಲ್ಲಿ ನಿರ್ದಿಷ್ಟ ದಿನದಂದು ನಡೆಸಲಾಗುತ್ತದೆ ಭರಣಿ ನಕ್ಷತ್ರ ಪಂಚಮಿ ಎಂದು ಯಾವುದೇ ಪ್ರತಿಬಂಧವಿರುವುದಿಲ್ಲ ಸರ್ವ ಪಿತೃ ಅಮಾವಾಸ್ಯೆಯ ದಿನವೊಂದು ತಿಥಿಯನ್ನ ಮಾಡಲಾಗದೆ ಹೋದವರು ಶ್ರಾದ್ಧವನ್ನ ಮಾಡಬಹುದು ಎಂದು ಧರ್ಮ ಗ್ರಂಥಗಳಲ್ಲಿ ತಿಳಿಸಿದೆ अरे चिकन रेट गगन पे मटन रेट गगन पे रूपये आए मटन चिकन सवर आर रूपये मार्ती है ना अपने एडे ना वर्षक सती नी अप मत नम जन नाके इंट्रेस्ट मे मन के ना होती नम मन बरतर आग बांधव इन जास्ती आगते हाँ पक्ष अंत हिंदी ना नडसकी ಮನೆ ಅಲಂಕಾರಿಕ ವಸ್ತುಗಳ ಪ್ರದರ್ಶನ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ತಾಲೂಕಿನ ಮಂಜಪ್ಪ ದರ್ಗಾದಲ್ಲಿ ರಬೀಉಲ್ ಅವಲ್ ಮರ್ಷದ್ ಅಕಾಡೆಮಿ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದರು ವೆಜ್ ಮತ್ತು ನಾನ್ ವೆಜ್ ಕರಾವಳಿ ಮತ್ತು ಮಲ್ನಾಡ್ ಶೈಲಿಯ ಖಾದ್ಯಗಳ ಜಗಲ್ಬಂದಿ ಆಕರ್ಷಣೀಯವಾಗಿತ್ತು ನಾಟಿ ಕೋಳಿ ಮುದ್ದೆ ಸಾರು ಮಟನ್ ಸುಕ್ಕ ಅಕ್ಕಿ ರೊಟ್ಟಿ ಮೀನು ಸಾರು ಪಿಂಡಿ ಶಾವಿಗೆ ಕಬ್ಬಿನ ಕೀರು ಇವುಗಳ ಕಾಂಬಿನೇಷನ್ ರುಚಿಕರವಾಗಿತ್ತು ಕಡಲೆಬೇಳೆ ಸಿಹಿ ಮೆಣಸಿನ ಬೋಂಡಾ ಕಾಜಾ ಗರ್ಜಿಕಾಯಿ ವಿವಿಧ ಪಿಂಡಿಗಳು ಪತ್ತಲ್ಗಳು ತಂಪು ಪಾನೀಯಗಳು ಸಿಹಿ ತಿಂಡಿಗಳ ಖಾದ್ಯಗಳು ತೀರ್ಪುಗಾರರನ್ನ ಗೊಂದಲಕ್ಕೀಡು ಮಾಡಿತ್ತು ಕಾರ್ಯಕ್ರಮವನ್ನ ಮರ್ಷದ್ ಅಕಾಡೆಮಿಯ ಅಧ್ಯಕ್ಷ ಸಯ್ಯದ್ ಶಾಫಿ ನಯಿಮ್ ತೆಂಜಳ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮಂಜಪ್ಪ ದರ್ಗಾ ಅಧ್ಯಕ್ಷ ಆನೆ ಮಹಲ್ ಹಸೈನಾರ್ ಕಾರ್ಯದರ್ಶಿ ಮೊಹಮ್ಮದ್ ಹನೀಫ್ ಪುರಸಭೆಯ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಯಾದ್ಗರ್ ಪತ್ರಕರ್ತ ಮಲ್ನಾಡ್ ಮೆಹಬೂಬ್ ಅಕ್ಬರ್ ಜುನೈದ್ ಮೊಹಮ್ಮದ್ ದಲಿ ಸೈಯದ್ ಸಕಾಫಿ ಶರೀಫ್ ಮಿಸ್ವಾಹಿ ಉಪನ್ಯಾಸಕಿ ನೇಹಾ ವಕೀಲೆ ರಿಜ್ವಾನಾ ಪರ್ವಿನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹಿಂದುಳಿದಂತಹ ವಿದ್ಯಾಭ್ಯಾಸದಲ್ಲಿ ವಿದ್ಯಾಭ್ಯಾಸವನ್ನು ಕೊಡದಲೇ ಮನೆಯಲ್ಲಿ ಕೂರಿಸಿದಂತಹ ಮಹಿಳಾ ಏನು ವಿದ್ಯಾರ್ಥಿಗಳನ್ನು ಕರೆತಂದು ಅವರಿಗೆ ಈ ಮರ್ಷದ ಅಕಾಡೆಮಿ ವತಿಯಿಂದ ಧಾರ್ಮಿಕ ಮತ್ತು ಲೌಕಿಕವಾದಂತಹ ವಿದ್ಯಾಭ್ಯಾಸವನ್ನು ನೀಡುವುದರೊಂದಿಗೆ ಜೀವನದ ಬಗ್ಗೆ ಅವರ ಅದಕ್ಕೆ ಬೇಕಾದಂತಹ ತರಬೇತಿಯನ್ನು ನೀಡುವುದರೊಂದಿಗೆ ಅವರಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮರ್ಷದ ಅಕಾಡೆಮಿ ನೀಡ್ತಾ ಬರ್ತಾ ಇದೆ ಅದರ ಭಾಗವಾಗಿ ವರ್ಷಪ್ರತಿ ನಡೆಸುವಂತೆ ಈ ವರ್ಷವೂ ಸಹ ಮೀಲಾದ್ ಕಾರ್ಯಕ್ರಮವನ್ನು ನಾವು ಮಹಬೂಬೆ ಸುಬಾನಿ ದರ್ಗಾದಲ್ಲಿ ಇವತ್ತು ಆಯೋಜಿಸಿದ್ದೀವಿ ಅದರ ಭಾಗವಾಗಿ ಹಲವಾರು ಕಲ್ಚರಲ್ ಕಾರ್ಯಕ್ರಮದೊಂದಿಗೆ ವಿಶೇಷವಾದಂತಹ ನಾಳೆ ಮಕ್ಕಳು ನಮ್ಮ ವಿದ್ಯಾರ್ಥಿನಿಗಳು ಮದುವೆಯಾದ ಆದಂತ ಸಂದರ್ಭದಲ್ಲಿ ಮನೆಯಲ್ಲಿ ಉತ್ತಮವಾದಂತಹ ರುಚಿಕರವಾದಂತಹ ಆಹಾರವನ್ನು ತಯಾರಿಸುವ ನಿಟ್ಟಿನಲ್ಲಿ ಅದರ ಭಾಗವಾದಂತಹ ಟ್ರೈನಿಂಗ್ ಅನ್ನು ನೀಡುವುದರ ಮುಖಾಂತರ ಫುಡ್ ಫೆಸ್ಟ್ ಅನ್ನು ಕಾರ್ಯಕ್ರಮವನ್ನು ಸಹ ಆಯೋಜಿಸಿದ್ವಿ ವಿವಿಧ ರೀತಿಯ ಅಜ್ಜಂದಿರ ಒಲೆ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮದೊಂದಿಗೆ ವಿವಿಧ ರೀತಿಯ ಫುಡ್ಗಳನ್ನು ತಯಾರಿಸಿ ರುಚಿಕರವಾದಂತಹ ಫುಡ್ ಅನ್ನು ತಯಾರಿಸಿದರು ಅದೇ ರೀತಿಯಾದಂತಹ ವಿವಿಧ ಹಲವಾರು ಕಾರ್ಯಕ್ರಮವನ್ನು ನೀಡುವುದರ ಮೂಲಕ ಪ್ರವಾದಿಗಳ ಚರ್ಯೆಯನ್ನು ನಮಗೆ ವಿವರಿಸುವುದರ ಮೂಲಕ ಉತ್ತಮ ಕಾರ್ಯಕ್ರಮ ನೀಡಿದ್ದಾರೆ ಇದರೊಂದಿಗೆ ಸಕಲೇಶ್ವರದ ಜನತೆಗೆ ನಾನು ಕೇಳಿಕೊಳ್ಳುವುದೇನೆಂದರೆ ಯಾರು ಶಿಕ್ಷಣವನ್ನು ಶಿಕ್ಷಣ ವಂಚಿತರಾಗಿ ಮನೆಯಲ್ಲಿ ಶಿಕ್ಷಣವನ್ನು ನೀಡಕ್ಕೆ ತೊಂದರೆಯಾಗಿ ಮನೆಯಲ್ಲಿ ಮಕ್ಕಳನ್ನು ಕೂರಿಸಿದ್ದೀರಾ ಅಂತ ಮಕ್ಕಳನ್ನು ಈ ಸಂಸ್ಥೆಗೆ ಸೇರಿಸುವುದರ ಮೂಲಕ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಕ್ಕೆ ನೀಡುತ್ತೇವೆ ನಾವು ನೀವು ಆ ಮಕ್ಕಳನ್ನು ನಮ್ಮ ಸಂಸ್ಥೆಗೆ ಕಳಿಸಿಕೊಡಿ ಅಂತ ಕೇಳಿಕೊಳ್ಳುತ್ತಾ ಸಕಲೇಶ್ವರ ಜಯಂತಿಯಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ
ಅರಸೀಕೆರೆ ನಗರದ ಪೋದಾರ್ ಅಂತಾರಾಷ್ಟೀಯ ಶಾಲಾ ಆವರಣದಲ್ಲಿ ನವರಾತ್ರಿಯ ಪ್ರಯುಕ್ತ ದಾಂಡಿಯಾ ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೆವಿಎನ್ ಶಿವಕುಮಾರ್ ಅವರು, ನಮ್ಮ ನಗರದಲ್ಲಿ ಇಂತಹ ಒಂದು ಶಾಲೆ ಆರಂಭಿಸಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಯಲ್ಲಿ ಬಗೆ ಬಗೆಯ ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ನೀಡುತ್ತಿರುವುದರಿಂದ ವಿದ್ಯಾರ್ಥಿಗಳಲ್ಲಿ ಸಂತೋಷ ತಂದಿದೆ ಎಂದು ತಿಳಿಸಿದರು. ನಾವೆಲ್ಲ ಓದ್ಬಿಟ್ಟಂದ್ರೆ ಈ ತರದ ಯಾವುದು ಶಾಲೆಗಳೇ ಇರಲಿಲ್ಲ. ನಾವು ಯಾವ ಸಣ್ಣ ಸಣ್ಣ ಶಾಲೆಗಳಲ್ಲಿ ಓದಿದ್ವಿ. ನಮ್ಮ ಮಕ್ಕಳ ಪುಣ್ಯ ಅರಸೀಕೆರೆನಲ್ಲಿ ಈ ಪೋದಾರ್ ಇಂಟರ್ನ್ಯಾಷನಲ್ ಶಾಲೆ ಓಪನ್ ಆಗಿರೋದು ನಿಜಕ್ಕೂ ನಾವು ಹೆಮ್ಮೆ ಪಡಬೇಕಾಗುತ್ತೆ. ಇದಕ್ಕೆ ನನ್ನ ಸನ್ಮಿತ್ರ ಪಾಪ ಒಂದು ನಾಲ್ಕೈದು ವರ್ಷಗಳ ಶ್ರಮ ವಹಿಸಿ ಇಲ್ಲಿ ಒಂದು ಶಾಲೆಯನ್ನ ಮಾಡಿದ್ದಾರೆ. ಯಾಕೆ ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಈ ತರ ಕಾರ್ಯಕ್ರಮಗಳು ಅತಿ ಮುಖ್ಯ. ಇಂತಹ ಕಾರ್ಯಕ್ರಮಗಳನ್ನ ಅತಿ ಹೆಚ್ಚೆಚ್ಚು ತಗೊಂಬನ್ನಿ. ದಯವಿಟ್ಟು ನಾನು ಪೋಷಕರಲ್ಲಿ ಮನವಿ ಮಾಡ್ತೇನೆ, ಮಕ್ಕಳನ್ನ ಓದಿಸಿ, ಆದ್ರೆ ಹಿಂಸಿಸ್ಬೇಡಿ. ಅವರ ಯಾವ್ದಾದ್ರು ಒಂದು ಕಲೆಯಲ್ಲಿ ಅವರು ಮುಂದೆ ಬಂದೇ ಬರ್ತಾರೆ. ಮಾರ್ಕ್ಸ್ ಕಾರ್ಡ್ ಯಾವತ್ತು ಮಾರ್ಕ್ಸ್ ಅಲ್ಲ, ಅವರನ್ನ ಬೇರೆ ರೀತಿಯಲ್ಲಿ ಬೆಳೆಸುವಂತಹ ಸಂಸ್ಕೃತಿ ನಮ್ದಾಗ್ಲಿ. ಹಾಗೆ ಅರಸೀಕೆರೆ ತಾಲೂಕಿನಲ್ಲಿ ಅತಿ ಹೆಚ್ಚೆಚ್ಚು ಶಾಲೆ ಓದಿದಂತಹ ಮಕ್ಕಳು IAS IPS KS ಆದಂತಹ ಮಕ್ಕಳು ಈ ನಮ್ಮ ತಾಲೂಕಿನಿಂದ ಹೊರ ಬರಲಿ, ಅದು ಈ ಪೋದಾರ್ ಇಂಟರ್ನ್ಯಾಷನಲ್ ಶಾಲೆಯಿಂದಲೇ ಬರಲಿ ಅಂತ ನಾನು ಹಾರೈಸ್ತೇನೆ. ನಾನು ಮೇಡಮ್ ಬರ್ತಿದ್ದಂಗೆ ಕೇಳಿದೆ ಎಷ್ಟು ಜನ ಇದ್ದಾರೆ ಅಂತ, 400 ಜನ ಇದ್ದಾರೆ ಅಂತ ಹೇಳಿದ್ರು. ಅವರು ಈಗ ನಾನು ನೋಡಿದೆ ಪೇರೆಂಟ್ಸ್ ಜೊತೆ ಮತ್ತೆ ಮಕ್ಕಳ ಜೊತೆ ಮತ್ತೆ ಟೀಚರ್ಸ್ ಜೊತೆ ಅವ್ರು ವರ್ಸುವಂತ ರೀತಿ, ಮೇಡಮ್ ನೀವು ಇದೇ ರೀತಿ ಮುಂದುವರ್ಸಿದ್ರೆ ಮುಂದಿನ ವರ್ಷ 1000ಕ್ಕೂ ಹೆಚ್ಚು ಮಕ್ಕಳು ಈ ಶಾಲೆಯಲ್ಲಿ ಅಡ್ಮಿಷನ್ ಆಗ್ತಾರೆ ಅಂತ ನಾನು ಹೇಳೋದಕ್ಕೆ ಹೆಮ್ಮೆ ಪಡ್ತೇನೆ. ಹಾಗೆ ಇಲ್ಲಿ ಬಂದಿರುವಂತ ಗಣ್ಯರಿಗೆ ನಾನು ಹೇಳದ್ ಮರ್ತೆ, ಎಲ್ರಿಗೂ ಒಳ್ಳೇದಾಗ್ಲಿ, ಹ್ಯಾಪಿ ದಸರಾ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗ್ಲಿ. ಈ ಕಾರ್ಯಕ್ರಮದಲ್ಲಿ ಪೋದಾರ್ ಅಂತಾರಾಷ್ಟ್ರೀಯ ಶಾಲೆ ಹಾಗೂ ಪೋದಾರ್ ಪ್ರೆಪ್ನ ಎಲ್ಲಾ ಪೋಷಕರು ಮತ್ತು ಮಕ್ಕಳು ಹಾಗೂ ಶಿಕ್ಷಕರು ಸೇರಿದಂತೆ ಇತರರು ಉಪಸ್ಥಿತರಿದ್ರು. ಅರಕಲಗೂಡು ತಾಲೂಕಿನ ದೊಡ್ಡಮಗ್ಗೆ ಹೋಬಳಿ ಬೆಳವಾಡಿ ಹಾಗೂ ಸುತ್ತಲ ಗ್ರಾಮಗಳಲ್ಲಿ ಕಳೆದ 15-20 ದಿನಗಳಿಂದ ಚಿರತೆ ಸಂಚರಿಸುತ್ತಿರುವ ಮಾಹಿತಿ ಹಿನ್ನೆಲೆಯಲ್ಲಿ ಕೊನೆಗೂ ಅರಣ್ಯ ಇಲಾಖೆ ಎಚ್ಚೆತ್ತು ಚಿರತೆಯನ್ನ ಸೆರೆ ಹಿಡಿಯುವ ಸಲುವಾಗಿ ಬೆಳವಾಡಿ ಗ್ರಾಮದ ನೆಂಗೇಗೌಡ ಎಂಬುವರ ತೋಟದಲ್ಲಿ ಬೋನು ಇರಿಸಿದೆ. ಈ ಸಂದರ್ಭದಲ್ಲಿ ಉಪಪಲ್ಲಿಯ ಅರಣ್ಯಾಧಿಕಾರಿ ಶಂಕರ್ ಮತ್ತು ಸಿಬ್ಬಂದಿಗಳು ಗ್ರಾಮಸ್ಥರ ನೆರವಿನೊಂದಿಗೆ ಶನಿವಾರ ಬೋನು ಇರಿಸಿದ್ದಾರೆ. ಬೇಕನ್ಸ್ ಆಭರಣಗಳ ಮಾರಾಟಗಾರರು ನಮ್ಮಲ್ಲಿ ಕಿವಿ ಬೋಲಿ, ಮೂಗುತಿ, ಕೈಬಳೆ, ಉಂಗುರ, ಸೊಂಟದ ಪಟ್ಟಿ, ಹೋಲೆ, ನೆಕ್ಲೆಸ್, ಬ್ರಾಸ್ಲೆಟ್, ಕರಿಮಣಿ ಸರ, ಅವಳಿದ ಸರ, ಮುತ್ತಿನ ಸರ, ಲಾಂಗ್ ಚೈನ್, ಶಾರ್ಟ್ ಚೈನ್, ಎರಡಳಿ ಸರಗಳು, ಮೂಗುತಿ, ಕಾಲ್ ಚೈನ್, ಕಾಲುಂಗುರ, ಬಳೆಗಳು, ಪ್ಲೇನ್ ಬಳೆಗಳು, ಜೋಡಿ ಬಿಲ್ಲು, ಮದುವೆ ಸೆಟ್ಗಳು ಇತ್ಯಾದಿ ಆಕರ್ಷಕ ನವನವಿನ ಮಾದರಿಯ ಚಿನ್ನ ಬೆಳ್ಳಿ ವಜ್ರದ ಆಭರಣಗಳು ಲಭ್ಯ. ಬೇಕನ್ಸ್ ಹಾಸನದ ಶುಭಾ ಸ್ಟೋರ್ನಲ್ಲಿ ಅತಿ ಶೀಘ್ರದಲ್ಲಿ. ಹಾಸನದ ಚರ್ಚ್ ಹಿಂಭಾಗದ ರಕ್ಷಣಾಪುರಂ ಭಾಗದಲ್ಲಿ ಇನ್ನೂ 10 ವರ್ಷವಾದರೂ ಹಾಳಾಗದೇ ಇರುವಂತಹ ರಸ್ತೆಯನ್ನ ಅಗೆದು 3 ತಿಂಗಳಾಗಿದ್ದರೂ ಸರಿಪಡಿಸದೆ ಪ್ರತಿನಿತ್ಯ ನಿವಾಸಿಗಳು ಮತ್ತು ಸಾರ್ವಜನಿಕರು ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಕ್ಷಣಾಪುರಂ ನಿವಾಸಿ ಪುರುಷೋತ್ತಮ್ ಮಾಧ್ಯಮದೊಂದಿಗೆ ಮಾತನಾಡಿ, ಕಳೆದ 3 ತಿಂಗಳ ಹಿಂದೆ ರಸ್ತೆ ಹಗೆದು ಗುತ್ತಿಗೆದಾರ ಹೊರಟು ಹೋಗಿದ್ದು ಇಂಜಿನಿಯರ್ ಕೂಡ ಈ ಬಗ್ಗೆಯೂ ಆಸಕ್ತಿ ವಹಿಸಿಲ್ಲ. ರಸ್ತೆ ಕೆತ್ತಿದ ಹಿನ್ನೆಲೆಯಲ್ಲಿ ಮಳೆ ಬಂದು ಪೂರ್ಣ ಹಾಳಾಗಿದ್ದು ಇದರಿಂದ ಇಲ್ಲಿನ ನಿವಾಸಿಗಳಿಗೆ ಹೊಟ್ಟೆ ನೋವು, ಡಿಸೆಂಟ್ರಿ, ಇತರೆ ಕಾಯಿಲೆಗಳು ಉದ್ಭವಿಸುತ್ತಿದೆ. ಈ ಸಮಸ್ಯೆ ಬಗ್ಗೆ ಹೇಳಿದ್ರೆ ನೆಲ್ಲಿ ಪೈಪ್ ಹೊಡೆದು ಹೋಗಿದೆ ಎಂದು ಕಾರಣ ಹೇಳ್ತಾರೆ. ನಗರಸಭೆ ಆಯುಕ್ತರ ಜೊತೆ ಮಾಡಿದ್ರೆ ಬಂದು ಪರಿಶೀಲಿಸುವುದಾಗಿ ಹೇಳುತ್ತಾರೆ ಹೊರತು ಇಲ್ಲಿಯವರೆಗೂ ಯಾವ ಸ್ಪಂದನೆ ಇರುವುದಿಲ್ಲ. ಇನ್ನು ಗುತ್ತಿಗೆದಾರ ತಲೆಕೆಡಿಸಿಕೊಳ್ಳುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಚೆನ್ನಾಗಿದ್ದ ರಸ್ತೆಯನ್ನ ಕೆತ್ತಿ ಈ ಅವ್ಯವಸ್ಥೆ ಮಾಡಲು ಯಾರು ಹೇಳಿದ್ದು, ಜಿಲ್ಲಾಡಳಿತ ಏನು ಮಾಡುತ್ತಿದೆ ಎಂಬುದು ನಮ್ಮ ಪ್ರಶ್ನೆಯಾಗಿದೆ. ಇರುವ ರಸ್ತೆ ಮೇಲೆ ಒಂದು ಲೇಯರ್ ಡಾಂಬರ್ ಹಾಕಿದ್ರೆ ರಸ್ತೆ ಉತ್ತಮವಾಗ್ತಿತ್ತು. ಹಾಸನ ಜಿಲ್ಲೆಗೆ ಹೊಸ ಡಿಸಿ ಬಂದಿದ್ದು ಒಳ್ಳೆಯವರು ಎಂದು ಕೇಳಿಪಟ್ಟಿದ್ದೇನೆ. ಇನ್ನು ಅವರು ನಗರದ ಎಲ್ಲಾ ಕಡೆ ಹೋಗಿ ಬಂದಿದ್ದು, ಆದ್ರೆ ಈ ಬೀದಿಗೆ ಯಾಕೆ ಬಂದಿರುವುದಿಲ್ಲ, ಇನ್ನೂ ಯಾಕೆ ಗಮನಿಸಿಲ್ಲ ಎಂಬುದು ಗೊತ್ತಿಲ್ಲ ಎಂದು ತಿಳಿಸಿದ್ರು. ಈ ರಸ್ತೆಯ ಅವ್ಯವಸ್ಥೆಯಿಂದ ಸಾರ್ವಜನಿಕರು ಓಡಾಡುವುದೇ ಕಷ್ಟವಾಗಿದ್ದು ತುಂಬಾ ಸಮಸ್ಯೆಯಾಗಿರುವುದರಿಂದ ಈ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸುತ್ತಿದ್ದೇವೆ ಎಂದು ತಿಳಿಸಿದ್ರು. ಈಗ ಈ ರಸ್ತೆ ಬಗ್ಗೆ ಸುಮಾರು 2.5 ತಿಂಗಳಿಂದ ರಸ್ತೆ ಕೆತ್ತಿಬಿಟ್ಟು ಕಾಂಟ್ರಾಕ್ಟ್ ಹೊರಟೋಗಿದ್ದಾರೆ. ಒಬ್ಬ ಇಂಜಿನಿಯರ್ ಇಂಟ್ರೆಸ್ಟ್ ಅಂತ ಇಲ್ಲ. ನಾನು ತಿಂಗಳಿಗೆ ಒಂದ್ಸಲ ಬರ್ತೀನಿ, 2 ಸಲ ಬರ್ತೀನಿ ಇಲ್ಲಿಗೆ. ಇದು 1.5-2 ತಿಂಗಳ ಹಿಂದೆ ಇದೆ. ಇದಕ್ಕೆ ಎಲ್ಲ ಕಂಟಾಮಿನೇಷನ್ ಆಗಿ ಹೋಗ್ಬಿಟ್ಟಿದೆ. ಎಲ್ಲಾರ್ಗುನು ಡಿಸೆಂಟ್ರಿ, ಹೊಟ್ಟೆ ಉರಿ, ಹೊಟ್ಟೆ ನೋವು, ಬರೀ ಡಾಕ್ಟರ್ ನೋಡೋದೇ ಆಗ್ಬಿಟ್ಟಿದೆ. ಇಲ್ಲಿ ಕೇಳಿದ್ರೆ ಪೈಪ್ ಹೊಡೆದೋಗಿದೆ,
ನಲ್ಲಿ ಪೈಪ್ ಇದಾಗಿದೆ ಅಂತ ಹೇಳ್ತಾರೆ ಮುನ್ಸಿಪಾಲಿಟಿ ಕಮಿಷನ್ ಮಾತಾಡಿದ್ರೆ ಅಟೆಂಡ್ ಮಾಡ್ತೀನಿ ಅಂತ ನಾನು ಮೊನ್ನೆನು ಮಾತಾಡಿದೆ ಇಲ್ಲಿ ತನಕ ಯಾವ ರೆಸ್ಪಾನ್ಸ್ ಇಲ್ಲ ಕಂಟ್ಯಾಕ್ಟ್ ತಲೆ ಕೆಡಿಸ್ಕೊಂಡಿಲ್ಲ ಇಲ್ಲ ಅದಕ್ಕೆ ಏನ್ ಮಾಡ್ತಾ ಇದೆ ಚೆನ್ನಾಗಿದ್ದೀರ ರಸ್ತೆ ಕೆತ್ತಿ ಈ ತರ ಮಾಡೋದಕ್ಕೆ ಯಾರು ಅವ್ರಿಗೆ ಹೇಳಿದ್ದು ಇದ್ರ ಮೇಲೆ ಒಂದ್ ಲೇಯರ್ ಡಾಂಬರ್ ಹಿಡಿದ್ರೆ ಇನ್ನೂ ಸೂಪರ್ ಆಗಿರ್ತಾ ಇತ್ತು ಇವತ್ ನೋಡಿ ಈ ಪರಿಸ್ಥಿತಿ ಆಗಿದೆ ಮೂರ್ ತಿಂಗಳು ಬರ್ತಾ ಇದೆ ಜಿಲ್ಲಾಡಳಿತ ಈಗಲಾದ್ರೂ ಹೊಸ ಬಿಸಿ ಬಂದಿದ್ದಾರೆ ಒಳ್ಳೆಯವರು ಅಂತ ಕೇಳ್ಪಟ್ಟಿದ್ದೀನಿ ಎಲ್ಲಾ ಕಡೆನೂ ಹೋಗಿ ಬಂದಿದ್ದಾರೆ ಆದ್ರೆ ಈ ಬೀದಿಗೆ ಯಾಕೆ ಬಂದಿಲ್ಲ ಅವ್ರಿನ್ನೂ ಗಮನಿಸಿಲ್ಲ ಅಂತ ಗೊತ್ತಿಲ್ಲ ನಾನು ಲೋಕಾಯುಕ್ತಾಗೆ ಸೋಮವಾರ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಜನಗಳಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವಿಷಯದಲ್ಲಿ ತುಂಬಾ ಕಷ್ಟ ಆಗಿದೆ ಓಡಾಡೋಕ್ಕೂ ಕಷ್ಟ ಆಗಿದೆ ಇಂಜಿನಿಯರ್ಗಳು ಎದುರ್ಕೊಂಡಿದ್ದಾರೆ ಅನ್ಸುತ್ತೆ ಈ ಕಂಟ್ರಾಕ್ಟರ್ ಬಾರಿ ಪವರ್ಫುಲ್ ಇರಬೇಕು ಆದ್ರಿಂದ ಈ ಸಿಸ್ಟಮ್ ನ ಹಾಳಾಗಿ ಹೋಗ್ಬಿಟ್ಟಿದೆ ಎಲ್ಲಾರು ಇದರಲ್ಲಿ ಒಂಥರ ತಾರತಮ್ಯ ತೋರಿಸ್ತಿದ್ದಾರೆ ಯಾರಿಗೂ ಅವ್ರನ್ನ ಮಾತಾಡಿಸಿ ಕೆಲಸ ಸಿಗೋ ಇಂಟ್ರೆಸ್ಟ್ ಇಲ್ಲ 15 ದಿವಸಕ್ಕೆ ಆಗ್ಬೇಕಾಗಿರೋ ಕಾಮಗಾರಿನ 3 ತಿಂಗಳು ಅದು ಆಗ್ತಾ ಇಲ್ಲ ಕ್ವಾಲಿಟಿ ಏನಾಗಿದೆ ಅಂತ ಯಾರು ಕೇಳ್ತಾ ಇಲ್ಲ ಕ್ವಾಲಿಟಿ ಬೇಕಾಗಿಲ್ಲ ಇಲ್ಲಿ ಈಗ ನೋಡಿ ಈ ತರ ಇದೆ ಸರಿಪಡಿಸ್ಬೇಕು ಕೆಲಸಗಳಾಗ್ಬೇಕು ಇಷ್ಟೇ ನಮಗೆ ಬೇಕಾಗಿರೋಂತ ನಿಮ್ಮ ಹೆಸರು ಪುರುಷೋತ್ತಮ್ ಅಂತ ನನ್ನ ಹೆಸರು ಜಗದೀಶ್ ಅಂತ ರಕ್ಷಣಾಪುರದ ನಿವಾಸಿ ಈ ನಾನ್ ನೋಡಿದ ನನಗೆ ಈಗ 77 ವರ್ಷ 77 ವರ್ಷದಿಂದ ಯಾವಾಗಲೂ ಹಿಂಗಾಗಿರ್ಲಿಲ್ಲ ಇವರು ನಾಗರಿಕರ ಅನಾಗರಿಕರ ಗೊತ್ತಿಲ್ಲ ಇದನ್ನ ಮಾಡ್ಬೇಕಾದ್ರೆ ಒಂದ್ ಮಾತು ಕೇಳಲಿಲ್ಲ ಎಲ್ಲ ಇಲ್ಲಿ ಬಂದು ಹಿಂಗ್ ಮಾಡ್ತಾ ಇದೀವಿ ಹಿಂಗ್ ಮಾಡ್ಬೋದಾ ಇದು ಆಲ್ರೆಡಿ ಜನವಸತಿ ಜಾಗ ಇದು ಹೊಸದಾಗಿ ಲೇಔಟ್ ಆಗ್ತಾ ಇಲ್ಲ ಇದು ಆದ್ರಿಂದ ಈ ಜನಗಳು ಏನ್ ನಾಗರಿಕತೆ ಇರುವ ಅವ್ರಿಗೆ ಇದೇ ನಾವು ಇರ್ಬೇಕಾ ಬೇಡವಾ ಒಂದ್ ವ್ಯವಸ್ಥೆ ಮಾಡ್ಬೇಕು ಅಲ್ಲಿ ಅರ್ಧ ಮಾಡಿದಾರ ಅರ್ಧ ಬಿಟ್ಕೊಂಡಿದಾರ ಏನು ಇಲ್ಲ ಇದೇನು ಈ ಜನಗಳು ಬುದ್ಧಿವಂತರ ನೋಡ್ ಚೆನ್ನಾಯ್ತು ಅಂತ ಹೇಳಿದ್ರು ಮೊದ್ಲು ಬೇಕಾಗಿರ್ಲಿಲ್ಲ ನಮ್ಗೆ ಇನ್ನೂ 10 ವರ್ಷ ಆದ್ರೆ ಸಾಕಾಗಿತ್ತು ಇವ್ರು ಏನು ಇದು ದುಡ್ಡು ತಿನ್ನಕ್ ಮಾಡ್ತಾ ಇದಾರ ಏನಿದು ಅನ್ನೋದು ಗೊತ್ತಾಗ್ಬೇಕಲ್ವ ಮನವಿ ಕೊಡ್ತೀರಿ ಯಾರ ಯಾರು ಕೂಡ ನಾವು ಸಂಬಂಧಪಟ್ಟವ್ರಿಗೆ ಯಾರು ಬರೋಕಲ್ವಲ್ಲ ಇಲ್ಲಿ ಆ ಇಂಜಿನಿಯರ್ ಕೆಲಸ ಮಾಡಿಸ್ಕೊಂಡಿದ್ದಾರೆ ನೋಡಿ ಆ ಸಿಮೆಂಟ್ ಎಲ್ಲ ನೋಡಿ ಅಲ್ಲಿ ನೋಡಿ ಅದು ಚೇಂಬರ್ ನೋಡಿ ಅದು ಹೆಂಗೆ ಕಾಣಿಸ್ತಾ ಇದೆ ಅಂತ ಅದೊಂಚೂರು ಫೋಕಸ್ ಮಾಡಿ ಈಗ ಇದು ಕೆಲಸ ಅಲ್ಲೇನಾದ್ರು ಗಾಡಿ ಗಿಡಿ ಹೋದ್ರೆ ಏನಾದ್ರು ಮಾಡಿ ಮುತ್ಕೊಂಡು ಇದೇ ವೇಳೆ ಸ್ಥಳೀಯ ನಿವಾಸಿಗಳಾದ ವಸಂತ್ ಮಾಧವ್ ಜವಾದ್ ಹೆನಾಲಿ ನವೀನ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ರು ಬೇಲೂರು ಶ್ರೀ ಶೃಂಗೇರಿ ಶಾರದಾ ಮಠದಲ್ಲಿ ನವರಾತ್ರಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಶೃಂಗೇರಿ ಶಾರದಾ ಮಠದ ಕಾರ್ಯದರ್ಶಿ ಸುಬ್ರಹ್ಮಣ್ಯ ತಿಳಿಸಿದ್ರು ನಂತರ ಮಾತನಾಡಿದ ಅವರು ಶಾರದಾ ಪೀಠ ಶಂಕರ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೆಯುವ ದಿನಾಂಕ 15ರಿಂದ 28ರವರೆಗೆ ನವರಾತ್ರಿ ಕಾರ್ಯಕ್ರಮಗಳು ಜರುಗಲಿದ್ದು ಪ್ರತಿದಿನ ಮುಂಜಾನೆಯಿಂದಲೇ ವಿವಿಧ ರೀತಿಯ ಹೋಮಗಳು ನಡೆದು 22ನೇ ತಾರೀಕಿನಂದು ಚಂಡಿಕಾ ಹೋಮ ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಷ್ಟವಧಾನ ಸೇವೆ ರಥೋತ್ಸವ ಅಭಿಷೇಕ ಅನ್ನಸಂತರ್ಪಣೆ ಇವೆಲ್ಲವೂ ಗುರುದ್ವಯರ ಭಾರತೀ ತೀರ್ಥ ಸ್ವಾಮೀಜಿಯವರು ಹಾಗೂ ವಿದುಶೇಖರ ಭಾರತೀ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನಡೆಯಲಿದ್ದು ಎಲ್ಲಾ ಭಕ್ತಾದಿಗಳು ತಪ್ಪದೇ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಂಡಿದ್ದಾರೆ ಬಂಧುಗಳೇ ಮೊದಲಿಗೆ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಪ್ರಕೃತ ಬೇಲೂರು ಶಂಕರ ಮಠದಲ್ಲಿ ಕಳೆದ 2 ವರ್ಷಗಳಿಂದ ಕಾರಣಾಂತರಗಳಿಂದ ಹೋಮ ಇತ್ಯಾದಿ ಮಾಡೋಕ್ಕಾಗಲಿಲ್ಲ ಆದರೆ ಈ ವರ್ಷ ಎಲ್ಲ ಹೋಮವನ್ನು ಯಥಾವಿಧ ಮಾಡಲಿಕ್ಕೆ ಏರ್ಪಾಡು ಮಾಡಿಕೊಂಡಿದ್ದೀವಿ ನಾಳೆಯಿಂದ ಮೊದಲುಕೊಂಡು ನಾಳೆ ಅಭಿಷೇಕ ಅಮಾವಾಸ್ಯೆ ಅಭಿಷೇಕ ಇದೆ ತದನಂತರ ಭಾನುವಾರದಿಂದ ಮೊದಲುಕೊಂಡು ವಿಧಿಶ್ವರ್ಗೂ ಹಲವಾರು ಹೋಮಗಳಿವೆ ಚಂಡಿಕಾ ಹೋಮ ಲಲಿತಾ ಹೋಮ ನವಗ್ರಹ ಹೋಮ ಗಣಪತಿ ಹೋಮ ಸುಬ್ರಹ್ಮಣ್ಯ ಹೋಮ ಚಿಂತಾ ಹೋಮ ವಿವಿಧ ಹೋಮಕ್ಕೆ ಏರ್ಪಾಡು ಮಾಡಿದ್ದೀವಿ ಇದೆಲ್ಲ ಮಾಡ್ತಾ ಇರುವಂಥದ್ದು ಗುರುಗಳ ಆಶೀರ್ವಾದದಿಂದ ಗುರುಗಳ ಆಶೀರ್ವಾದದಿಂದ ಹಾಗೂ ಗೌರಿಶಂಕರ ಅಭಿನಯ ಮಾಡ್ತಾ ಇದ್ದೀವಿ ಮತ್ತು ಈ ಕಾರ್ಯಕ್ರಮದಲ್ಲಿ ಊರಿನ ಎಲ್ಲ ನಾಗರಿಕರು ಬಹಳ ಉತ್ಸಾಹದಿಂದ ನಾನು ಸೇವೆ ಮಾಡ್ತೀನಿ ಮಾಡ್ತಾ ಇದ್ದಾರೆ ಹಾಗೆ ಬಂದಂತೆ ಎಲ್ಲರಿಗೂ ಸುಸ್ವಾಗತ ಕೊಡ್ತಾ ಇದ್ದೀವಿ ಹಾಗೆಯೇ ಭಾನುವಾರ ಬೆಳಗ್ಗೆ 8:30 ಗಂಟೆ ಸರಿಯಾಗಿ ಸಂಕಲ್ಪ ಹಾಗೂ ಹೋಮಗಳು ಶುರುವಾಗುತ್ತೆ ಮೊದಲನೇ ದಿನ ಗಣಪತಿ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ಹಾಗೆ 2ನೇ ದಿವಸ 3ನೇ ದಿವಸ 4 ಎಲ್ಲ ದಿವಸನೂ ಹೋಮ ಇದೆ ಪ್ರತಿ ದಿವಸನೂ ಹೋಮಕ್ಕೆ ತಾವೆಲ್ಲ ಬರಬೇಕು ಹಾಗೂ ಭಾಗವಹಿಸಬೇಕು ತನ್ಮೂಲಕವಾಗಿ ನಮ್ಮೂರಲ್ಲಿ ಎಲ್ಲವೂ ಎಲ್ಲ ಊರು ಹಾಗೂ ನಮ್ಮ ಭಾರತ ದೇಶ ಶಾಂತವಾಗಿ ನಿಂತು ಕೇಳ್ಕೋಬೇಕು ಅಂತ ಅನ್ಕೋತಾ ಇದ್ವಿ ಹಾಗೆಯೇ 22ನೇ ತಾರೀಕು ವಿಶೇಷವಾಗಿ ಚಂಡಿ ಹೋಮ ಏರ್ಪಾಡು ಮಾಡಿದ್ದೀವಿ ಚಂಡಿ ಹೋಮವನ್ನು ಭಾಳ ವಿಜೃಂಭಣೆಯಿಂದ ನಾವು ಮಾಡ್ಕೊಂಡು ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ ಹಾಗೆ ಈ ವರ್ಷವೂ ಮಾಡ್ತೀವಿ ಕಳೆದ 2 ವರ್ಷಗಳಿಂದ ಕಾರಣಾಂತರದಿಂದ ಕರೋನಾ ಇತ್ತು ಮತ್ತು ದೇವಸ್ಥಾನ ರಿಪೇರಿ ಇತ್ತು ಇದರಿಂದ ಮಾಡಲಿಕ್ಕಾಗಿಲ್ಲ ಈ ವರ್ಷ ಮತ್ತೊಮ್ಮೆ ನಾವೆಲ್ಲ ಸೇರ್ಕೊಂಡು ಈ ಹೋಮವನ್ನು ಮಾಡ್ತಾ ಇದ್ವಿ ಈ ಹೋಮಕ್ಕೆ ಎಲ್ಲರೂ ಆದರೆ ನಾನು ಹೇಳಿದಾಗೆ ತುಂಬ ಆಸಕ್ತಿಯಿಂದ
ಭಾಗವಹಿಸ್ತಾರೆ. ಬರುವಂತ ಎಲ್ಲರಿಗೂ ಸ್ವಾಗತ ಕೊಡ್ತೀವಿ. ಹಾಗೂ ತಾವೆಲ್ಲ ವಿಶೇಷವಾಗಿ ಬರಬೇಕು. ಪತ್ರಕರ್ತ ಮಿತ್ರರು ಪ್ರತಿ ದಿವಸವೂ ಬಂದು ಅದನ್ನ ಕಾರ್ಯಕ್ರಮದ ವಿವರಣೆಯನ್ನು ರಿಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಬಂದಂತ ಎಲ್ಲರಿಗೂ ಸ್ವಾಗತ ಅಂತ ಇವತ್ತಿನ ಈ ಕಾರ್ಯಕ್ರಮದ ಮುಗಿಸಿ ತದನಂತರ ನಾವು ಪೂಜೆ ಇತ್ಯಾದಿ ಶುರು ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಅನಂತು, ಮಹದೇವರಾವ್ ಕುಲಕರ್ಣಿ, ರವೀಂದ್ರ ಕುಲಕರ್ಣಿ, ರವೀಂದ್ರ ಆಟೋ ಕುಮಾರ್ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿತೃಪಕ್ಷದ ಹಿನ್ನೆಲೆ ಕೋಳಿ ಕುರಿ ಮಟನ್ಗೆ ಭಾರಿ ಬೇಡಿಕೆ, ಮಾಂಸದ ಅಂಗಡಿಗಳ ಮುಂದೆ ಜನಸಂದಣಿ. ಗಮನ ಸೆಳೆದ ಅಜ್ಜಿ ಮನೆಯ ಅಡುಗೆ ಖ್ಯಾತ, ಮುನ್ಷಾಬಾದ್ ದರ್ಗದಲ್ಲಿ ಅಡುಗೆ ಹಬ್ಬ.